ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲಗಿಡ ಅಡಿಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ. ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ನಾವು ಕಿಶೋರ್ ಸೂತ್ರದಲ್ಲಿ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತಕ್ಕಂತಹ ಸಂಗತಿ ದೀರ್ಘಕಾಲೀನವಾದಂತಹ ಮುಖಪಾಕ. ಏನಿದು ಮೈಸೂರು ಪಾಕ್ ಕೇಳಿರ್ತೀವಿ, ಮುಖಪಾಕ ಅಂತೇನು ಹೊಸ ಪದ ಹೇಳ್ತಿದ್ದಾರಲ್ಲ, ಬಾಯಿ ಹುಣ್ಣ್ರಿ. ಪಾಕ ಅಂದರೆ ಹುಣ್ಣು, ಮುಖ ಅಂದರೆ ಸಂಸ್ಕೃತದಲ್ಲಿ ಬಾಯಿ. ಸೊ ಕೆಲವೊಂದು ಸಂದರ್ಭದಲ್ಲಿ ಮೇಲಿಂದ ಮೇಲೆ ದೀರ್ಘಕಾಲೀನವಾಗಿ ಈ ಬಾಯಿ ಹುಣ್ಣು ನಮ್ಮನ್ನು ಆವರಿಸ್ತಕ್ಕಂಥದ್ದು ತುಂಬ ದುಸ್ಥಿತಿಗೆ ನಮ್ಮನ್ನು ತಂದುಬಿಡುತ್ತೆ. ಯಾಕೆ ದುಸ್ಥಿತಿ ಅಂತೀರಾ? ಊಟ ನೋಡಿದ ತಕ್ಷಣ ಲಾಲಾಸರ ಉತ್ಪನ್ನ ಆಗ್ತಾಯಿರುತ್ತೆ. ಇಟ್ಸ್ ಸೋ ನೈಸ್, ಸೋ ಡೆಲಿಷಿಯಸ್, ಒಂದು ವೆರಿ ನೈಸ್ಲಿ ಪ್ರೆಸೆಂಟಬಲ್, ಆದರೂ ಕೂಡ ಸೇವನೆ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಬಾಯಿ ಉಕ್ಕಿಬಿಟ್ಟಿರುತ್ತೆ, ಬಾಯಿ ಹುಣ್ಣಾಗ್ಬಿಟ್ಟಿರುತ್ತೆ, ಮೌತ್ ಅಲ್ಸರ್ ಅಂತ ಏನು ಕರಿತೀವಿ ಇದಾಗ್ಬಿಟ್ಟಿರುತ್ತೆ. ಯಾಕಾಗುತ್ತೆ? ಒಂದು ವಿಟಮಿನ್ ಡಿಫಿಷಿಯನ್ಸಿ ಇದ್ದರೆ, ರೋಗ ಪ್ರತಿರೋಧಕ ಶಕ್ತಿಯ ಕೊರತೆ ಇದ್ದಾಗ, ಅನೇಕ ಬೇರೆ 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 ಸಮಸ್ಯೆಗಳು ಇದಕ್ಕೆ ಪೂರಕವಾಗಿರುತ್ತೆ. ಜ್ವರ ಬಂದು ಹೋದ ಮೇಲಂತೂ ಮುಖಪಾಕ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂಥ ಒಂದು ಸಾಮಾನ್ಯ ಸಂಗತಿ. ಸೊ ಭಯ ಪಡಬೇಕಾ? ಯೋಚನೆ ಮಾಡಬೇಕಾ? ಏನು ಮಾಡಬೇಕು, ಹೇಗಿದನ್ನು ನಿವಾರಣೆ ನಿಯಂತ್ರಣ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಒಂದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೆಮಿಡಿ, ಭಯ ಪಡದೇ ಇರತಕ್ಕಂಥದ್ದು. ಯಾಕೆ ಗೊತ್ತಾ? ದಿಸ್ ಇಸ್ ವೆರಿ ಈಸಿಲಿ ಸಾಲ್ವಬಲ್. ಬಹಳ ಸುಸೂತ್ರವಾಗಿ, ಅತಿ ತ್ವರಿತವಾಗಿ ಇದನ್ನು ರಿಪೇರಿ ಮಾಡ್ಬೋದು. ಯಾಕೆ ರಿಪೇರಿ ಮಾಡಲೇಬೇಕು ಅನ್ನೋದಂತ ಹೇಳ್ತೀನಿ. ನಾವು ಊಟವನ್ನು ಸೇವನೆ ಮಾಡಬೇಕಲ್ರಿ. ಊಟವನ್ನು ಸೇವನೆ ಮಾಡಿಲ್ಲ ಅಂದರೆ ಶರೀರ ಹೇಗೆ ದಷ್ಟಪುಷ್ಟವಾಗಿ, ಬಿಡಿ ದಷ್ಟಪುಷ್ಟವಾಗಿ ದೂರದ ಮಾತು, ಬದುಕಿರ್ಲಿಕ್ಕಾದ್ರೂ ಹೇಗೆ ಸಾಧ್ಯ? ಆಹಾರ ಬೇಕೇ ಬೇಕಲ್ವಾ? ಹಿಂದಿನ ಕಾಲದಲ್ಲಿ ಚೆನ್ನಾಗಿ ನಾವು ಬಾಯಿ ಹುಣ್ಣಾಯಿತು ಅಂದ ತಕ್ಷಣ ಜೇನುತುಪ್ಪ ಹಚ್ಕೊಂಡ್ಬಿಡಿ. ಎಸ್, ಒನ್ ಆಫ್ ದ ಬೆಸ್ಟ್ ಇಮ್ಯುನೋ ಮಾಡ್ಯುಲೇಟರ್ ಹಳೆಯ ಜೇನುತುಪ್ಪ, ಓಲ್ಡ್ ಹನಿ ಅಂತ ನಾವೇನು ಕರಿತೀವಲ್ಲ, ಇದು ಶರೀರದ ರೋಗ ಪ್ರತಿರೋಧಕ ಶಕ್ತಿಯನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಅಂತಕ್ಕಂಥ ಒಂದು. ಬಟ್ ಬರೀ ಜೇನುತುಪ್ಪ ಸಾಕಾ? ಪುಟ್ಟ ಮಕ್ಕಳಿಗೆ ಬರೀ ಜೇನುತುಪ್ಪವನ್ನು ಹಚ್ಚಿ ಬಾಯಿ ಹುಣ್ಣ ಸರಿ ಮಾಡಿಬಿಡ್ತೀವಿ. ನಮಗೆ ನಿದ್ದೆ ಕೆಟ್ಟರೆ, ತುಂಬ ಜಾಸ್ತಿ ಸ್ಟ್ರೈನ್ ಆದರೆ, ತುಂಬ ಜಾಸ್ತಿ ಸ್ಟ್ರೆಸ್ ಆದರೆ, ಎಕ್ಸೆಸಿವ್ ಹೀಟ್ ಆದರೆ, ಫಸ್ಟು ಕಾಣಿಸ್ಕೊಳ್ತಕ್ಕಂತಹ ಸಂಗತಿ ಬಾಯಿ ಹುಣ್ಣು. ಒಳಗಡೆ ಏನು ನರ್ಕ ಸದೃಶ, ನೀರೊಂದು ಕುಡಿಬೋದು, ಬಿಟ್ಟರೆ ಸಿಹಿ ಪದಾರ್ಥಗಳನ್ನು ಸ್ವಲ್ಪ ಸೇವನೆ ಮಾಡ್ಬೋದು, ಖಾರ ಉಪ್ಪು ಹುಳಿ ಅಂತೂ ಬಿಡಿ, ಆಗೋದೇ ಇಲ್ಲ. ಈ ಮನಸ್ಥಿತಿಗೆ, ಪರಿಸ್ಥಿತಿಗೆ ಶರೀರ ಬಂದು ನಿಂತು ಬಿಡುತ್ತೆ. ಸೊ ಜೇನುತುಪ್ಪ ನಿಮ್ಗೆ ಗೊತ್ತಲ್ವಾ? ಆ ಜೇನುತುಪ್ಪಕ್ಕೆ ಫಸ್ಟ್ ಮೋಸ್ಟ್ ಸಿಂಪಲ್ ರೆಮಿಡಿ ಏನು ಗೊತ್ತೇನ್ರಿ? ಸ್ವಲ್ಪ ಲವಂಗದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಸೂರ್ಯಕಾಂತಿಯ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸನ್ಫ್ಲವರ್ ಆಯಿಲ್ಲು 1-2 ಚಮಚ, ಲವಂಗದ ಪುಡಿ ಅಥವಾ ಸೂಕ್ಷ್ಮ ಚೂರ್ಣ ಆಫ್ ಲವಂಗ 1-2 ಚಿಟಿಕೆ ಚಮಚ. ಇದನ್ನು ಚೆನ್ನಾಗಿ ಜೇನುತುಪ್ಪ ಜೊತೆ ಬ್ಲೆಂಡ್ ಮಾಡ್ಕೊಳ್ಳಿ. ಜೇನುತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ, 1 ಚಮಚ ಪೂರ್ತಿ ಇರ್ಬೋದು. ಇದನ್ನು ನೀವು ಸಂಪೂರ್ಣ ಬಾಯಿಗೆ ಸ್ಮಿಯರ್ ಮಾಡ್ತಕ್ಕಂಥದ್ದು. ಸ್ಮಿಯರ್ನ ಹೇಗೆ ಮಾಡೋದು? ಒಂದು ಬೆರಳು ತೊಗೊಂಡು ಪೂರ್ತಿ ಬಾಯಿಯ ಒಳಪದರಕ್ಕೆ ಚೆನ್ನಾಗಿ ಹಚ್ತಕ್ಕಂಥದ್ದು ಒಂದು ಪದ್ಧತಿ. ಇಲ್ಲಾಂದರೆ ನಾಲಿಗೆಯ ಮುಖಾಂತರವಾಗಿ ಇಂಟರ್ನಲ್ ಅಪ್ಲಿಕೇಶನ್ನ ನೀವು ಪ್ರಾಂಪ್ಟು ಪ್ರಮೋಟು ಮಾಡಿಕೊಳ್ಬೇಕು. ಎಷ್ಟು ಫ್ರೀಕ್ವೆಂಟ್ಲಿ ಮಾಡ್ಕೊಳ್ಬೇಕು ಸರ್? ಡೈಲಿ 3-4 ಟೈಮ್ಸು. ಹೇಗಿದ್ದರೂ ಟೇಸ್ತೀರಿ, ನೋಡಿದ್ರೆ ಎಂಥವ್ರಿಗೂ ಲವಂಗ ಬೇಡ ಅಂತೀರಾ, ನೀವು ಜೇನುತುಪ್ಪ ಬೇಡ ಅಂತೀರಾ, ಸೂರ್ಯಕಾಂತಿ ಎಣ್ಣೆ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡಾಗ ಯಾವುದೇ ಟೇಸ್ಟನ್ನು ಆಲ್ಟ್ರ್ ಮಾಡೋದಾಗಲಿ, ಕೆಟ್ಟ ಟೇಸ್ಟನ್ನು ಕೊಡೋದಾಗಲಿ ಆಗಲ್ಲ. ಬಹಳ ಸೇಫಾಗಿ, ಸಿಂಪಲ್ಲಾಗಿ, ಪವರ್ಫುಲ್ಲಾಗಿ ನಿಮ್ಮ ಒಂದು ಸಮಸ್ಯೆನ 2-3 ಡೇಸಲ್ಲಿ ನಿವಾರಣೆ ಮಾಡೋಕ್ಕೆ ಸುಸೂತ್ರವಾಗಿ ಸಾಧ್ಯ ಆಗುತ್ತೆ. ಆರೋಗ್ಯವಂತ ಮನುಷ್ಯನಿಗೂ ಬಾಯಿ ಉಕ್ಕಬೋದು. ಕ್ಯಾನ್ಸರ್ನಂತಹ ಮಹಾಮಾರಿಯಿಂದ ಪೀಡಿತರಂತಹ ವ್ಯಕ್ತಿಗಳಿಗೂ, ರೋಗಿಗಳು ಅಂತಕ್ಕಂತಹ ಪದ ನನ್ನ ಬಾಯಲ್ಲಿ ಬಳಸಲ್ಲ, ಆವಾಗ ಅಂತಹ ವ್ಯಕ್ತಿಗಳು ಆರೋಗ್ಯ ಸಾಧನೆ ಆಗ್ತಕ್ಕಂತಹ ದೃಷ್ಟಿಕೋನದಲ್ಲಿ, ಆರೋಗ್ಯ ಸ್ವಲ್ಪ ಹೀನವಾದಾಗ, ಅಲ್ಲಿ ರೋಗ ಪ್ರತಿರೋಧಿಸಿದ ಕುಗ್ಗಿ ಹೋದಾಗಲೂ ಕೂಡ ಈ ಥರ ಬಾಯಿ ಉಕ್ತಕ್ಕಂಥದ್ದು, ಬಾಯಿ ಹುಣ್ಣಾಗ್ತಕ್ಕಂಥದ್ದು ಭಾಳ ಜಾಸ್ತಿ ತೀವ್ರತೆಯಲ್ಲಿ ನೋಡ್ತೀವಿ. ಸಿಂಪಲ್ ಆ್ಯಂಡ್ ಸೇಫ್ ರೀ. ಕಷಾಯ ರಸ ಇರೋದರಿಂದ ಹಳೆಯ ಜೇನುತುಪ್ಪ
ಮಧುಮೇಹಿಗಳು ಕೂಡ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ಬೋದು. ಯಾಕೆಂದರೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಅರ್ಧದಿಂದ ಒಂದು ಚಮಚ, ಅದು ಬಾಯಿಯಲ್ಲಿ ಸ್ಮಿಯರ್ ಮಾಡಲಿಕ್ಕೆ. ಫ್ಯಾಗೋಸೈಟಿಕ್ ಮೆಕ್ಯಾನಿಸಮು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ಶರೀರಕ್ಕೆ ಬೇಗ ಇದಕ್ಕೆ ಸ್ಪಂದಿಸಲಿಕ್ಕೆ ಅವಕಾಶ ಆಗುತ್ತೆ. ಇದು ರೆಮಿಡಿ ನಂಬರ್ 1. ರೆಮಿಡಿ ನಂಬರ್ 2 ಏನು ಗೊತ್ತಾ? ನಲ್ಲಿಕಾಯಿ ನಮಗೆ ಗೊತ್ತು ಅಲ್ವಾ? ತಾಜಾ ನಲ್ಲಿಕಾಯಿನ ಸ್ವಲ್ಪ ಚೆನ್ನಾಗಿ ಡಿಸೆಂಬರ್ ಕಾಲ, ಚಳಿಗಾಲ, ನವೆಂಬರು ದಾಟಿದ ತಕ್ಷಣ ನಮಗೆ ಹೇರಳವಾಗಿ ಬೆಟ್ಟದ ನಲ್ಲಿಕಾಯಿ ಸಿಗುತ್ತೆ. ನಮಗೆ ಬೇಕಾಗಿರತಕ್ಕಂಥದ್ದು ಮೊದಲ ಆದ್ಯತೆ ಬೆಟ್ಟದ ನಲ್ಲಿಕಾಯಿಯೇ. ಬೆಟ್ಟದ ನಲ್ಲಿಕಾಯಿಗೆ ತಗೊಂಡು ಜಜ್ಜಿಬಿಟ್ಟು, ತಾಜಾ ಬೆಟ್ಟದ ನಲ್ಲಿಕಾಯಿನ ಜಜ್ಜಿಬಿಟ್ಟು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಿಸಿ ಒಳಗಡೆ ಹಚ್ಚತಕ್ಕಂಥದ್ದು ಕೂಡ ಅಷ್ಟೇ ಸೂಕ್ತವಾದಂತಹ ಒಂದು ಉಪಾಯ. ಥರ್ಡ್ ರೆಮಿಡಿ ಆಫ್ ದ ಡೇ ಏನು ಗೊತ್ತಾ? ಸಿಂಪಲ್ ಬಸಳೆ ಸೊಪ್ಪು. ಬಚ್ಚಲ ಸೊಪ್ಪು ಅಂತ ಕರಿತೀವಿ ಅಥವಾ ಬಸಳೆ ಸೊಪ್ಪು ಅಂತ ಕರಿತೀವಿ. ಯಾಕೆ ಇದಕ್ಕೆ ಬಚ್ಚಲ ಸೊಪ್ಪು ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಸೋಪು ಶ್ಯಾಂಪು ಎಲ್ಲ ಬಾತ್ರೂಮ್ಸ್ ಎಲ್ಲ ಬಳಸ್ತಾ ಇರಲಿಲ್ಲ. ಬರೀ ಪುಡಿ, ಕಡಲೆ ಹಿಟ್ಟು, ಸೀಗೆ ಪುಡಿ, ಇದರಲ್ಲಿ ಶರೀರವನ್ನು ಸ್ವಚ್ಛ ಮತ್ತು ಶುದ್ಧವನ್ನು ನಾವು ಮಾಡ್ಕೋತಾ ಇದ್ವಿ. ಆ ತ್ಯಾಜ್ಯ ನೀರು ಕೂಡ ವೇಸ್ಟ್ ಆಗಬಾರ್ದು, ಅದರಿಂದ ಕೂಡ ನಮಗೆ ಲಾಭ ಸಿಗಬೇಕು ಅಂಥೇಳಿ ಬಚ್ಚಲ ಮನೆ ಹಿತ್ತಲಲ್ಲಿ ಈ ಗಿಡವನ್ನು ಹಾಕಿದರೆ ಸಂಪಾಗಿ ಹೇರಳವಾಗಿ ಬೆಳೆದು ಒಳ್ಳೆ ದಷ್ಟ ಪುಷ್ಟವಾಗಿ ಗಿಡನೂ ಬೆಳೆಯೋದು. ನಮ್ಮ ಶರೀರದ ಉಷ್ಣತೆ ಇದ್ದಾಗ ಆ ಉಷ್ಣ ಪ್ರಧಾನವಾದಂತಹ ಶರೀರಕ್ಕೆ ಶೀತತ್ವವನ್ನು ತಂದುಕೊಳ್ಳಲಿಕ್ಕೆ, ರಾದರ್ ಇನ್ ಎ ವೆರಿ ರಿಫಾರ್ಮ್ಡ್ ವೇ ಟು ಸೇ ಸಮ ಶೀತೋಷ್ಣದ ಕಡೆಗೆ ಶರೀರವನ್ನು ತಗೊಂಡು ಹೋಗಲಿಕ್ಕೆ ರಾಮಬಾಣವ ಕೆಲಸ ಮಾಡ್ತಿತ್ತು ಅಂತಕ್ಕಂಥದ್ದು. ಸರ್, ಹೇಗೆ ತೊಗೊಂಬಿಡೋದು? ಮಸಳೆ ಸೊಪ್ಪನ್ನ ಆಗದು ತಿನ್ಬಿಡೋದಾ? ಹಾಗೆ ತಿನ್ನೋಕ್ಕಾಗಲ್ಲ ರೀ, ತುಂಬ ಕಷ್ಟ. ಬಸಳೆ ಸೊಪ್ಪನ್ನು ಹಸಿ ತಿನ್ನೋದು ಮತ್ತು ಪ್ರಯೋಜನವೂ ಇಲ್ಲ. ಹೆಸರು ಬೇಳೆ ಜೊತೆ ನೀವು ಸಿಂಪಲ್ ದಾಲ್ ಫಾರ್ಮ್ಯಾಟಲ್ಲಿ ತವ್ವೆ ಅಂತ ನಾವೇನು ಕನ್ನಡದಲ್ಲಿ ಸ್ಪಷ್ಟದ ಪರಿಶುದ್ಧವಾದಂತಹ ಕನ್ನಡದಲ್ಲಿ ತವ್ವೆ ಅಂತ ಏನು ಕರಿತೀವಿ, ಬೇಳೆ ತವ್ವೆ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ನಾವು ಬಸಳೆ ಸೊಪ್ಪನ್ನು ಬಳಸಿ ಪ್ರಯೋಗ ಮಾಡ್ತಕ್ಕಂಥದ್ದು ಶರೀರಕ್ಕೆ ಮೇಲಿಂದ ಮೇಲೆ ಬಹಳ ಬಹಳ ಒಳ್ಳೆಯದು. ಇನ್ನೊಂದು ರೆಮಿಡಿ ಇದೆ, ಏನು ಗೊತ್ತಾ? ಸ್ವಲ್ಪ ಕಷ್ಟ ಸಾಧ್ಯ, ಯಾಕಂದರೆ ಎಲ್ಲರ ಮನೆಯಲ್ಲೂ ಇವತ್ತು ಶ್ರೀಗಂಧ ಇರಲ್ಲ. ಸ್ವಲ್ಪ ದೊಡ್ಡ ತಲೆಮಾರುಗಳಿರ್ತಕ್ಕಂಥ ಮನೆಯಲ್ಲಿ ವಯಸ್ಕರು ಅಜ್ಜಿ ತಾತಂದ್ರನ್ನ ಕೇಳಿ ದೇವ್ರ ಮನೇಲಿ ಇಟ್ಟಿರ್ತಾರೆ ಪೂಜೆಗೆ ಅಂತ. ಅದು ನಿಮ್ಮ ಮುಖಪಾಕಕ್ಕೆ, ಬಾಯಿಯ ವೃಣಕ್ಕೆ ರಿಪೇರಿ ಮಾಡತಕ್ಕಂಥ ದೃಷ್ಟಿಕೋನದಲ್ಲಿ, ಬಾಯಿ ಒಳಗಡೆ ಹುಣ್ಣಾಗಿದ್ದರೆ ಅದನ್ನು ಸುಸಜ್ಜಿತವಾಗಿ ತ್ವರಿತವಾಗಿ ಸರಿ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಒಂದು ರಾಮಬಾಣವ ಕೆಲಸ ಮಾಡುತ್ತೆ. ಏನು ಮಾಡಬೇಕು ಸರ್? ಶ್ರೀಗಂಧನ ನೀವೇನೂ ಮಾಡಬೇಕಾಗಿಲ್ಲ, ಸ್ವಲ್ಪ ಶ್ರೀಗಂಧನ ಸಾಣೆಕಲ್ಲ ಮೇಲೆ ತೆಯ್ದು ಅದರ ಪರಿಶುದ್ಧವಂಥ ಪೇಸ್ಟನ್ನು ಮಾಡಿಟ್ಕೊಳ್ಳಿ. ಪ್ಯೂರ್ ಅರಿಶಿಣದ ಕೊಂಬನ್ನು ತೆಯ್ದು ಅದರ ಪೇಸ್ಟನ್ನು ಮಾಡಿಟ್ಕೊಳ್ಳಿ. ಅಗೇನ್ ಸ್ವಲ್ಪ ಸ್ವಲ್ಪ ನಿಮಗೆ ಗುಲಾಬಿ ಹೂವಿನ ದಳ ಮತ್ತು ಜೇನುತುಪ್ಪ. ಯಾವುದೂ ಕಷ್ಟ ಇಲ್ಲ ರೀ, ಜೇನುತುಪ್ಪ ಕಷ್ಟನ? ಗುಲಾಬಿ ಹೂವಿನ ದಳ ಅಫ್ಕೋರ್ಸ್ ಆರ್ಗ್ಯಾನಿಕ್ ಅಂದರೆ ನಿಮ್ಗೆ ಹಿತ್ತಲೆ ಬೆಳೆದಿರಬೇಕು, ಕೆಮಿಕಲ್ಸು ಕಲರು ಇಂಡ್ಯೂಸ್ ಮಾಡಿರಬಾರ್ದು ಅದಕ್ಕೆ. ಆ ಥರದ ಗುಲಾಬಿ ಹೂವು ಆಗಿರಬೇಕು, ಶ್ರೀಗಂಧ ಆಗಿರಬೇಕು, ಅರಿಶಿಣ ಇರಬೇಕು, ಜೇನುತುಪ್ಪ ಇರಬೇಕು, ಗುಲಾಬಿ ಇರಬೇಕು. ಇದು ನಾಲ್ಕು ಎಲ್ಲಿ ಸಿಗಲ್ಲ ಯಾರಿಗೂ ಗೊತ್ತಿಲ್ಲ ಹೇಳ್ರಿ. ಕರ್ನಾಟಕದ ಯಾವುದೇ ಭಾಗದ, ಭಾರತದ ಯಾವುದೇ ಭಾಗದ ಯಾವುದೇ ಪ್ರಜೆ ಕೇಳಿದ್ರು ಈ ನಾಲ್ಕನ್ನು ಸುಸೂತ್ರವಾಗಿ ಔಟ್ಸೋರ್ಸ್ ಮಾಡಿ ಕೊಡ್ತಾನೆ. ಇಲ್ಲ ರೆಡಿಮೇಡು ಶ್ರೀಗಂಧದ ಪುಡಿ ತೊಗೊಂಬಿಟ್ರೆ ಹೇಗೆ ಸರ್? ಸರ್ಕಾರಿ ಸ್ವಾಮ್ಯಗಳಲ್ಲಿ ಈಗಲೂ ಕೂಡ ನಿಮಗೆ ಚಿಕ್ಕ ಅಲ್ಪ ಪುಟ್ಟ ಮಟ್ಟಿಗೆ ಶ್ರೀಗಂಧದ ಮಾರಾಟ ಲಭ್ಯ ಇದೆ. ಅಲ್ಲಿ ಕೂಡ ನೀವು ಶ್ರೀಗಂಧವನ್ನು ಪುಟ್ಟ ಒಂದು ಕೊರಡನ್ನು ಕೂಡ ಖರೀದಿಯನ್ನು ಮಾಡ್ಬೋದು. ಅದು ದೀರ್ಘಕಾಲೀನವಾಗಿ ನಿಮ್ಮ ಶರೀರದ ಸ್ವಾಸ್ಥ್ಯತೆಗೆ ಅನುಕೂಲ ಮಾಡಲಿಕ್ಕೆ ನೆರವು ಸಹಾಯ ಅನುಕೂಲ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಭಾಳ ಭಯ ಬಿದ್ದುಬಿಡ್ತೀವಿ ನಾವು ಅಲ್ವಾ? ಅನೇಕ ಸಂದರ್ಭದಲ್ಲಿ ಇನ್ಯಾವುದೋ ಮಾತ್ರೆಯನ್ನು ತೊಗೊಂಡಿರ್ತೀವಿ, ಆ ಮಾತ್ರೆಯ ಉಪದ್ರವವಾಗಿ ಕೂಡ ನಮಗೆ ಬಾಯಿ ಉಕ್ಕಿಬಿಡ್ತಕ್ಕಂಥದ್ದು, ನಿದ್ದೆ ಚೆನ್ನಾಗಾಗಿಲ್ಲ ಬಾಯಿ ಉಕ್ತಕ್ಕಂಥದ್ದು, ಸ್ಟ್ರೈನ್ ಜಾಸ್ತಿ ಆಯಿತು ಬಾಯಿ ಉಕ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ದೀರ್ಘಕಾಲಿನಂಥ ಅಜೀರ್ಣ ಆಯಿತು ಬಾಯಿ ಉಕ್ತಕ್ಕಂಥದ್ದು, ಎಲ್ಲ ಸಂದರ್ಭಗಳಲ್ಲೂ ಬಾಯಿ ಉಕ್ತಕ್ಕಂತಹ ಪಾಸಿಬಿಲಿಟಿ ಜಾಸ್ತಿ. ದೊಡ್ಡವರಾದರೂ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ? ಪುಟ್ಟ ಮಕ್ಕಳಿಗೆ ಸಿಟ್ರಸ್ ಫ್ರೂಟ್ಸ್ನ ಇಂತಹ ಒಂದು ಸಂದರ್ಭದಲ್ಲಿ ಚೆನ್ನಾಗಿ ಪ್ರಮೋಟ್ ಮಾಡಿ. ಮೂಸಂಬಿ, ಆರೆಂಜು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಸಂದರ್ಭಕ್ಕೆ, ಆ ಒಂದು ಪುಟ್ಟ ಕಂದಮ್ಮಗಳಿಗೆ ಸೇವನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಜ್ಯೂಸ್ ಕೊಟ್ಬಿಡ್ತೀವಿ ಸರ್,
ಟೆಟ್ರಾ ಪ್ಯಾಕ್ ಸಿಗುತ್ತಲ್ವಾ, ತೆಗೆದು ಕೊಟ್ಬಿಟ್ರೆ ಆಯಿತು. ನೋ, ಹಸಿ ತಾಜಾ ಫ್ರೆಶ್ ಹಣ್ಣನ್ನು ನೀವು ಮಗುವಿಗೆ ತಿನ್ನಿಸಿದಾಗ ಮಗುವಿನ ರೋಗ ಪ್ರತಿರೋಧಕ ಶಕ್ತಿ, ವಿಟಮಿನ್ ಸಿ, ನೆಲ್ಲಿಕಾಯಿ ಆಗಿರ್ಬೋದು, ಸೀಬೆಕಾಯಿ ಆಗಿರ್ಬೋದು, ಮೌಸಂಬಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವೆಲ್ಲರೂ ಮರೆತಿರತಕ್ಕಂಥ ಒಂದು ಹಣ್ಣು ಕಮ್ಮರಿಗೆ ಹಣ್ಣು, ಕೊಬ್ಬರಿಕಾಯಿ, ಸ್ಟಾರ್ ಫ್ರೂಟ್ ಅಂತೆಲ್ಲ ಹೇಳ್ತೀವಿ. ಗಣೇಶನ ಹಬ್ಬದ ಕಾಲದಲ್ಲಿ ತುಂಬ ವಿಸ್ತೃತವಾಗಿ ಸಿಗ್ತಕ್ಕಂಥ ಈ ಹಣ್ಣು ಬಾಯಿ ಹುಣ್ಣಿಗೆ ಒಂದು ರಾಮಬಾಣ ಅಂತಕ್ಕಂಥದ್ದು. ಕಮ್ಮರಿಗೆ ಹಣ್ಣನ್ನು ನೀವೇನು ಮಾಡಬೇಕಾಗಿಲ್ಲರಿ, ಒಂದು ಚಿಟಿಕೆ ಕಾಳುಮೆಣಸು ಉಪ್ಪು ಮಿಶ್ರಣ ಮಾಡಿ ಅದಕ್ಕೆ ಲೇಪನ ಮಾಡಿ ತಿನ್ನಿ, ಒಂಥರ ಹುಳ್ಳು ಹುಳಿಗೆ ಏನು ಟೇಸ್ಟ್ ಕೊಡುತ್ತೆ ಅಂತೀರ. ಎಂಥದ್ದೇ ಬಾಯಿ ಹುಣ್ಣಿರಲಿರಿ, 3-5 ಡೇಸಲ್ಲಿ ಹಿಂಗೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು. ಸರ್, ಹಾಲನ್ನು ಕುಡಿಬೇಕಾ ಬೇಡವಾ, ಅರ್ಶಿಣನ ಜಾಸ್ತಿ ಉಪಯೋಗಿಸ್ಬಿಟ್ರೆ ಹೇಗೆ? ಅರ್ಶಿಣ ಜಾಸ್ತಿ ಉಪಯೋಗಿಸಿದಾಗ ಉಷ್ಣ ಆಗುತ್ತೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ. ನಾನಾಗಲೇ ಹೇಳಿದ್ನಲ್ಲ, ವ್ರಣರೋಪಣಾರ್ಥವಾಗಿ ಒಳಗಡಿರ್ತಕ್ಕಂಥ ಹುಣ್ಣು ಅಥವಾ ಅಲ್ಸರ್ ಹೀಲ್ ಆಗ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ನೀವು ಪರಿಶುದ್ಧವಾದಂತಹ ಜೇನುತುಪ್ಪಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಒಳಗಡೆ ಅಪ್ಲೈ ಮಾಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯ ಪದ್ಧತಿ, ತುಂಬ ತುಂಬ ಒಳ್ಳೆಯ ಪದ್ಧತಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬಾಯಿ ಹುಣ್ಣು ರಿಪೇರಿ ಆಗಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲರಿ, ಸ್ವಲ್ಪ ಗಸಗಸೆ ತಗೊಳ್ಳಿ, ಚೆನ್ನಾಗಿ ಸುಟ್ಟಿರತಕ್ಕಂಥ ಕೊಬ್ಬರಿ ತಗೊಳ್ಳಿ, ಕಲ್ಲು ಸಕ್ಕರೆ 1/4 ಚಮಚ ತಗೊಳ್ಳಿ, ಮೂರನ್ನು ನಿಧಾನಕ್ಕೆ ಅಗೆದು ಜಿಗಿದು ತಿಂತಕ್ಕಂಥದ್ದು. ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅದು. ಈ ಮೂರು ಕಾಂಬಿನೇಷನ್ ಇದೆಯಲ್ಲ, ಇದು ಮೂರು ಸೇರಿಸಿ ಸುಮಾರು 1-1.5 ಸ್ಪೂನ್ ಬಾಯಿಗೆ ಹಾಕ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅದನ್ನು ನೀವು ಸಂಪೂರ್ಣ ಬಾಯಿಂದ ಖಾಲಿ ಆಯ್ತಪ್ಪ ನನಗೆ ಅಂತ ಅನ್ಕೋಬೇಕು ಅಂದಾಗ ಏನಿಲ್ಲ ಅಂದರೆ ನಿಮಗೆ 10-15 ನಿಮಿಷ ಬೇಕು. ಆ ಸ್ರಾವ, ಆ ದ್ರವ, ಆ ದ್ರವ್ಯ ಅಲ್ಲೇನು ಉತ್ಪನ್ನ ಆಗುತ್ತೆ ಅದು ನಿಮ್ಮ ಬಾಯಿ ಹುಣ್ಣ ನಿವಾರಣೆ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಯೋಚನೆ ಮಾಡಬೇಡಿ, ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಪರಿಹಾರಗಳನ್ನು ನಿಮಗಾಗಿ ಸೂಚಿಸ್ತೀನಿ. ಕಾಯ್ತಾ ಇರಿ, ನಮಸ್ಕಾರ.